ಆತ್ಮೀಯ ಶಿಕ್ಷಕ ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಾಲೆಯ STS ಲಾಗಿನ್ಗೆ ಬಂದಿರತಕ್ಕಂಥ ಟೆಕ್ಸ್ಟ್ಬುಕ್ ಚಲನನ್ನು ಹೇಗೆ ರಿಸೀವ್ ಮಾಡಿಕೊಳ್ಳುವುದು, ನಂತರ ಟೆಕ್ಸ್ಟ್ಬುಕ್ಗಳನ್ನು ಹೇಗೆ ಹಂಚುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಟೆಕ್ಸ್ಟ್ಬುಕ್ ಚಲನ್ ಹೇಗೆ ರಿಸೀವ್ ಮಾಡಿಕೊಳ್ಳಬೇಕು, ರಿಸೀವ್ ಮಾಡಿಕೊಂಡ ನಂತರ ಅದನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಹಂಚಬೇಕು, ನಂತರ ವಿದ್ಯಾರ್ಥಿಗಳಿಗೆ ಹಂಚಿದ ನಂತರ ಎಲ್ಲಿ ಹೇಗೆ ಹೋಗಿ ನಮ್ಮ ಹಂಚಿಕೆಯ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಳ್ಳಿದ್ದೇನೆ. ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡುವ ಮೂಲಕ ನಮ್ಮ ವಿಡಿಯೋಗಳ ನೇರ ನೋಟಿಫಿಕೇಷನನ್ನು ಪಡೆಯಿರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಂದುವರಿಸುತ್ತಿದ್ದೇನೆ. SATSನಲ್ಲಿ ಲಾಗಿನ್ ಆದ ನಂತರ ನಿಮಗೆ ಎಡಗಡೆ ಕಾಣುವ ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ನಲ್ಲಿ ಪಕ್ಕದಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದರ ಪಕ್ಕದಲ್ಲಿ ಕಾಣುವ ಆಪ್ಷನ್ಗಳಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಅಲ್ಲಿ ರಿಸೀವ್ ಡೆಲಿವರಿ ಚಲನ್ ಎನ್ನುವ ಆಪ್ಷನ್ ಕಾಣಿಸ್ತಾ ಇದ್ದು ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಗಮನಿಸಬಹುದು, ಇಲ್ಲಿ ರಿಸೀವ್ ಡೆಲಿವರಿ ಚಲನ್ ಡಿಟೇಲ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದ್ದು ಅಲ್ಲಿ ನೀವು ಗಮನಿಸಿ DC ನಂಬರ್, DC ಟೈಪ್ ಫ್ರೀ ಆಗಿದ್ದು, ಸಪ್ಲೈ ಡೇಟ್ ಹಾಗೂ ಎಕ್ಸ್ಪೆಕ್ಟೆಡ್ ಡೇಟ್, ನಂತರ ಇಲ್ಲಿ ರಿಸೀವ್ ಡೇಟ್ ಇಲ್ಲಿ ಬ್ಲ್ಯಾಂಕ್ ಇದೆ. ನೀವು ಚಲನನ್ನು ರಿಸೀವ್ ಮಾಡಿಕೊಂಡ ನಂತರ ಇಲ್ಲಿ ಡೇಟ್ ಬಂದಿರುತ್ತದೆ. ನಮಗೆ ಇಲ್ಲಿವರೆಗೆ ಸಪ್ಲೈ ಆಗಿರ್ತಕ್ಕಂಥ ಒಂದು ಪುಸ್ತಕದ ಸಂಖ್ಯೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಅವುಗಳನ್ನು ರಿಸೀವ್ ಮಾಡಿಕೊಂಡ ನಂತರ ಇಲ್ಲಿ ಆ ಪುಸ್ತಕಗಳ ಸಂಖ್ಯೆಯನ್ನು ನಮಗೆ ತೋರಿಸುತ್ತದೆ. ನಾವು ಇನ್ನೂ ಚಲನ್ ರಿಸೀವ್ ಮಾಡಿಕೊಂಡಿಲ್ಲ, ಆದ ಕಾರಣ ಇಲ್ಲಿ ರಿಸೀವ್ ಕ್ವಾಂಟಿಟಿ ಅಂತಕ್ಕಂಥ ಸೆಕ್ಷನ್ನಲ್ಲಿ ನಮಗೆ 0 ತೋರಿಸ್ತಾ ಇದೆ. ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದ್ದು ರಿಟರ್ನ್ ಕ್ವಾಂಟಿಟಿ ಶಾರ್ಟೇಜ್ ಆಫ್ ಬುಕ್ಸ್, ಹೀಗೆ ನಿಮಗಿಲ್ಲಿ ಮಾಹಿತಿಗಳು ಕಾಣಿಸುತ್ತವೆ. ಅದರಲ್ಲಿ ನೀವು ಇಲ್ಲಿ ಗಮನಿಸಿರ್ತಕ್ಕಂಥ BRC 2022 DC 162989 ಹೀಗೆ ಬಂದಿರತಕ್ಕಂಥ ಒಂದು ಅಕ್ಷರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಅದು ನೀಲಿ ಅಕ್ಷರಗಳು ಕಾಣಿಸುತ್ತಿದ್ದು ಆ ಸಂಖ್ಯೆಯ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತದೆ. ಆ ಪೇಜ್ನಲ್ಲಿ BRCಯಿಂದ ಜನ್ರೇಟ್ ಆಗಿ ಬಂದಿರತಕ್ಕಂಥ ಒಂದು ಚಲನನ್ನು ನಾವು ಗಮನಿಸಬಹುದು. ಗಮನಿಸಿ ಇಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದ್ದು ಇಲ್ಲಿ ಸಪ್ಲೈ ಫ್ರಮ್ ಬದಾಮಿ, ಚಲನ್ ID, ಇಲ್ಲಿ ಚಲನ್ ID ಗಮನಿಸ್ತಾ ಇದ್ದೀರಿ, ಹಾಗೂ ಚಲನ್ ಟೈಪ್, ಇಲ್ಲಿ ಚಲನ್ ಟೈಪ್ ಫ್ರೀ ಆಗಿದ್ದು, ಡೇಟ್ ಆಫ್ ಸಪ್ಲೈ ಚಲನ್ ಸಪ್ಲೈ ಮಾಡಿರತಕ್ಕಂಥ ಅಥವಾ ಟೆಕ್ಸ್ಟ್ ಬುಕ್ಗಳನ್ನು ಸಪ್ಲೈ ಮಾಡಿರತಕ್ಕಂಥ ದಿನಾಂಕ ಹಾಗೂ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್, ಹೀಗೆ ಇಲ್ಲಿ ನಿಮಗೆ ಮಾಹಿತಿಗಳು ಕಾಣಿಸುತ್ತಿದ್ದು ಈ ಪೇಜ್ ಓಪನ್ ಆದ ನಂತರ ನೀವು ಸ್ಕ್ರಾಲ್ ಡೌನ್ ಮಾಡಿದಾಗ ಕೆಳಗಡೆ ಗಮನಿಸಿ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಕೆಳಗಡೆ ನಮಗೆ ಸೀರಿಯಲ್ ನಂಬರ್, ಕ್ಲಾಸ್ ಸ್ಟ್ರೆಂತ್ ಆಸ್ ಪರ್ SATS, ಇಲ್ಲಿ ನಿಮಗೆ ಟೋಟಲ್ ಟೈಟಲ್, ಟೋಟಲ್ ಬುಕ್ಸ್ ರಿಕ್ವೆಸ್ಟೆಡ್, ನೀವು ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ಪುಸ್ತಕಗಳು, ಟೋಟಲ್ ನಂಬರ್ ಆಫ್ ಬುಕ್ಸ್ ಸಪ್ಲೈಡ್, ಟೋಟಲ್ ಬುಕ್ಸ್ ರಿಸೀವ್ಡ್ ಅಂತಕ್ಕಂಥ ಮಾಹಿತಿಗಳು ಕಾಣಿಸುತ್ತಿದ್ದು ಇಲ್ಲಿ ಗಮನಿಸಿ. ಇಲ್ಲಿ ಟೋಟಲ್ ಬುಕ್ಸ್ ರಿಕ್ವೆಸ್ಟೆಡ್, ನೀವು 8ನೇ ತರಗತಿಗೆ ಒಟ್ಟು 2842 ಪುಸ್ತಕಗಳನ್ನು ರಿಕ್ವೆಸ್ಟ್ ಮಾಡಿದ್ದೀರಿ. ಈಗ ನಿಮಗೆ ಬಂದಿರತಕ್ಕಂಥ ಪುಸ್ತಕಗಳ ಸಂಖ್ಯೆ ಕೇವಲ 602 ತೋರಿಸ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿಯವರೆಗೆ ಬಂದಿರತಕ್ಕಂಥ ಪುಸ್ತಕಗಳನ್ನು ಮಾತ್ರ ನಾವು ಇದರಲ್ಲಿ ಅವರು ಜನರೇಟ್ ಮಾಡಿ ಕಳಿಸಿರುತ್ತಾರೆ. ಇನ್ನುಳಿದಂಥ ಪುಸ್ತಕಗಳನ್ನು ಬಂದ ನಂತರ ಮತ್ತೆ ಒಂದು ಚಲನನ್ನು ಜನರೇಟ್ ಮಾಡಿ ಬಿಡುತ್ತಾರೆ. ಆದ್ದರಿಂದ ನೀವು ಈ ಚಲನನ್ನು ಕೂಡ ರಿಸೀವ್ ಮಾಡಿಕೊಳ್ಳಬೇಕು. ಅದೇ ತೆರನಾಗಿ ಎಲ್ಲ ಪುಸ್ತಕಗಳು ಬಂದ ನಂತರ
ಮತ್ತೆ ಜನರೇಟ್ ಆಗಿರ್ತಕ್ಕಂಥ ಚಲನ್ಗಳನ್ನು ನೀವು ರಿಸೀವ್ ಮಾಡಿಕೊಳ್ಳಬೇಕಾಗುತ್ತದೆ, ಅದನ್ನು ಗಮನಿಸಿ. ಆದ್ದರಿಂದ ಆಗಾಗ ನೀವು ಈ ಸೆಕ್ಷನ್ನಲ್ಲಿ ಓಪನ್ ಮಾಡಿ ಚಲನ್ ಜನ್ರೇಟ್ ಆಗಿದ್ದರೆ ಆ ಚಲನನ್ನು ನೀವು ಅಲ್ಲಿ ರಿಸೀವ್ ಮಾಡಿಕೊಳ್ಳಬೇಕಾಗುತ್ತದೆ. ನಾವು ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ಒಟ್ಟು ಪುಸ್ತಕಗಳ ಸಂಖ್ಯೆ, ನಂತರ ಸಪ್ಲೈ ಆಗಿರ್ತಕ್ಕಂಥ ಒಟ್ಟು ಪುಸ್ತಕಗಳ ಸಂಖ್ಯೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಇವನ್ನೆಲ್ಲ ಗಮನಿಸಿಕೊಂಡ ನಂತರ ನಾವು ಇಲ್ಲಿ ಪ್ರತಿಯೊಂದು ತರಗತಿಯ ಮೇಲೆ ಗಮನಿಸಿ, ಈ ತರಗತಿಯ ಕ್ಲಾಸ್ನ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಈ ಸಂಖ್ಯೆಗಳು, ತರಗತಿಗಳ ಸಂಖ್ಯೆಗಳು ನೀಲಿ ಅಕ್ಷರದಲ್ಲಿ ಕಾಣಿಸುತ್ತಿದ್ದು, ಪ್ರತಿಯೊಂದು ಅಕ್ಷರದ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆ ಕ್ಲಾಸಿಗೆ ವಿಷಯವಾರು ಪಠ್ಯಪುಸ್ತಕಗಳ ಸಂಖ್ಯೆಗಳನ್ನು ನಾವು ನೋಡಬಹುದು. ಇಲ್ಲಿ ಗಮನಿಸಿ, ಇಲ್ಲಿ ಟೈಟಲ್ ಕೋಡ್, ಟೈಟಲ್ ನೇಮ್, ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್, ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೆಸ್ಟೆಡ್, ನಂಬರ್ ಆಫ್ ಬುಕ್ಸ್ ರಿಸೀವ್ಡ್ ಆಟ್ ಸ್ಕೂಲ್, ಟೋಟಲ್ ಬುಕ್ಸ್ ಟೋಟಲ್ ನಂಬರ್ ಆಫ್ ಬುಕ್ಸ್ ಬೀಯಿಂಗ್ ಸಪ್ಲೈಡ್, ಟೋಟಲ್ ನಂಬರ್ ಆಫ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್. ಹೀಗೆ ಇಲ್ಲಿ ಮಾಹಿತಿಗಳು ತೋರಿಸುತ್ತಾ ಇದ್ದು, ನೀವು ಇಲ್ಲಿ ಯಾವುದೇ ಸಂಖ್ಯೆಯನ್ನು ಏನನ್ನೂ ತಿದ್ದುಪಡಿ ಮಾಡದೆ ನೀವು ಈ ಚಲನನ್ನು ರಿಸೀವ್ ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ನಿಮಗೆ ಪುಸ್ತಕಗಳ ಸಂಖ್ಯೆಗಳಲ್ಲಿ ಏನಾದರೂ ವ್ಯತ್ಯಾಸವಾಗಿದ್ದರೆ ನೀವು ನಂತರ ಮತ್ತೊಂದು ಚಲನ್ ಜನ್ರೇಟ್ ಆಗಿರುತ್ತದೆ, ಆ ಚಲನನ್ನು ಕೂಡ ನೀವು ರಿಸೀವ್ ಮಾಡಿಕೊಂಡಾಗ ನಿಮಗೆ ಮಾಹಿತಿ ಸರಿಯಾಗುತ್ತದೆ. ಆದ ಕಾರಣ ಆ ಕ್ಲಾಸಿನ ಸಂಖ್ಯೆಯ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗಿಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದ್ದು, ನೀವು ಇಲ್ಲಿ ರಿಸೀವ್ ಡೇಟನ್ನು ಹಾಕಿಕೊಳ್ಳಬೇಕಾಗುತ್ತದೆ. ನೀವು ಯಾವ ದಿನ ಈ ಒಂದು ಚಲನನ್ನು ರಿಸೀವ್ ಮಾಡಿಕೊಳ್ಳುತ್ತಿದ್ದೀರೋ ಆ ದಿನಾಂಕವನ್ನು ಇಲ್ಲಿ ನೀವು ಹಾಕಬೇಕಾಗುತ್ತದೆ. ಹಾಕಿದ ನಂತರ ಇಲ್ಲಿ ಪುಸ್ತಕಗಳ ಸಂಖ್ಯೆ, ನೀವು ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆ, ನಿಮಗೆ ಬಂದಿರತಕ್ಕಂಥ ಪುಸ್ತಕಗಳ ಸಂಖ್ಯೆಯೂ ಸಹಿತ ಆ್ಯಸ್ ಇಟ್ ಈಸ್ ಸೇಮ್ ಆಗಿರುತ್ತದೆ. ನೀವು ಇಲ್ಲಿ ಯಾವುದೇ ತಿದ್ದುಪಡಿಯನ್ನು ಮಾಡದೆ ಕೆಳಗಡೆ ಕಾಣುವ ಸೇವ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಪುಸ್ತಕಗಳನ್ನು, ಈ ಪುಸ್ತಕಗಳ ಚಲನನ್ನು ನೀವು ರಿಸೀವ್ ಮಾಡಿಕೊಳ್ಳಬೇಕಾಗುತ್ತದೆ. ಆರ್ ಯು ವಾಂಟ್ ಟು ಸೇವ್ ಎಂದು ಕೇಳ್ತಾ ಇದೆ. ನೀವು ಅಲ್ಲಿ ಎಸ್ ನೀಡುವ ಮೂಲಕ ನೀವು ಆ ಚಲನನ್ನು ರಿಸೀವ್ ಮಾಡಿಕೊಳ್ಳಬೇಕಾಗುತ್ತದೆ. ಹೀಗೆ ನೀವು ಪ್ರತಿ ತರಗತಿಯ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿ ಬಂದಿರತಕ್ಕಂಥ ಪುಸ್ತಕಗಳನ್ನು, ಒಂದು ಸಾರಿ ಡೇಟನ್ನು ಹಾಕಿದರೆ ಸಾಕು, ಎರಡನೇ ಸಾರಿ ಡೇಟನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ, ತನ್ನಿಂದಾನೇ ಎಂಟ್ರಿ ಆಗಿರುತ್ತದೆ. ನಂತರ ನೀವು ಸ್ಕ್ರಾಲ್ ಡೌನ್ ಮಾಡುತ್ತಾ ಕೆಳಗಡೆ ಕಾಣುವ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತಾ ಇಲ್ಲಿ ದಿಸ್ ಈಸ್ ಫೈನಲ್ ಸಬ್ಮಿಟ್ ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಎಂದು ಕೇಳ್ತಾ ಇದೆ. ಇದನ್ನು ಓಕೆ ಎಂದು ನೀಡಬೇಕು. ನಂತರ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಎಂದು ಕೇಳ್ತಾ ಇದೆ, ಅದನ್ನು ಸಹಿತ ಓಕೆ ಎಂದು ನೀಡಬೇಕು. ಹೀಗೆ ಮೂರು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳಿಗೆ ಬಂದಿರತಕ್ಕಂಥ ಚಲನ್ಗಳನ್ನು ನೀವು ರಿಸೀವ್ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರತಿಯೊಂದು ತರಗತಿಯ ಪಠ್ಯಪುಸ್ತಕಗಳನ್ನು ನೀವು ರಿಸೀವ್ ಮಾಡಿಕೊಂಡ ನಂತರ ಕೆಳಗಡೆ ಗಮನಿಸಿ, ಇಲ್ಲಿ ನಾವು ಈಗ ಎರಡು ತರಗತಿಯ ಮೇಲೆ ಕ್ಲಿಕ್ ಮಾಡಿ ಪುಸ್ತಕಗಳನ್ನು ಸೇವ್ ಮಾಡಿಕೊಂಡಿದ್ದೇವೆ. ಮೂರನೇ ತರಗತಿಯ ಪುಸ್ತಕವನ್ನು ಇನ್ನೂ ಸೇವ್ ಮಾಡಿಕೊಂಡಿರುವುದಿಲ್ಲ, ಆದ ಕಾರಣ ಮೂರನೇ ತರಗತಿ ಜೀರೋ ತೋರಿಸ್ತಾ ಇದ್ದು, ಅದನ್ನು ಸಹಿತ ನೀವು ರಿಸೀವ್ ಮಾಡುವುದನ್ನು ಮರೆಯಬಾರದು. ಸೇಮ್ ಅದನ್ನು ಕೂಡ ಅದೇ ತೆರನಾಗಿ ನೀವು ಕೆಳಗಡೆ ಹೋಗಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈಗ ಮೂರೂ ತರಗತಿಯ ಪಠ್ಯಪುಸ್ತಕಗಳು ಬಿ ಆರ್ ಸಿಯಿಂದ ಬಂದಿರತಕ್ಕಂಥ ಚಲನ್ನಿಂದ ನಿಮ್ಮ ಶಾಲೆಯ ಎಸ್ ಎ ಟಿ ಎಸ್ಗೆ ಸೇವ್ ಆಗಿವೆ. ನಂತರ ನೀವು ಕೆಳಗಡೆ ಕಾಣುವ ಜನ್ರೇಟ್ ಚಲನ್ ಎನ್ನುವ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ಈ ಜನ್ರೇಟ್ ಚಲನ್ ಅಂತಕ್ಕಂಥದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ಪಠ್ಯಪುಸ್ತಕಗಳ ಮಾಹಿತಿಯು ನಿಮಗಿಲ್ಲಿ ತೋರಿಸುತ್ತದೆ, ಅದನ್ನು ನಂತರ ತೋರಿಸುತ್ತೇನೆ. ಈ ಪಕ್ಕದಲ್ಲಿ ಕಾಣುವ ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಪಠ್ಯಪುಸ್ತಕದ ಚಲನನ್ನು ಕೊನೆಯದಾಗಿ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಹೇಳ್ತಾ ಇದೆ ಓಕೆ ನೀಡಬೇಕು. ನಂತರ ಜನ್ರೇಟ್ ಚಲನ್ ಎನ್ನುವ ಬಟನ್ ಮಾತ್ರ ಈಗಿಲ್ಲಿ ಉಳಿದಿದ್ದು, ನೀವು ಅದರ ಮೇಲೆ ಕೂಡ
ಕ್ಲಿಕ್ ಮಾಡಿದಾಗ ನಿಮಗೆ ಆ ಚಲನ್ ಜನರೇಟ್ ಆಗುತ್ತದೆ. ಅದನ್ನು ಓಪನ್ ಮಾಡಿ ತೋರಿಸುತ್ತೇನೆ. ಅಲ್ಲಿ ನಿಮ್ಮ ಶಾಲೆಯ ಹೆಸರು, ನಿಮ್ಮ ಶಾಲೆಯ ಮಾಹಿತಿಗಳು, ಕೆಳಗಡೆ ನೀವು ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ತರಗತಿಗಳ ಎಲ್ಲ ಪಠ್ಯಪುಸ್ತಕಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಗಮನಿಸಿ, ಇಲ್ಲಿ ಇಂಡೆಂಟ್ ಕ್ವಾಂಟಿಟಿ, ನಾವು ಎಷ್ಟು ಪುಸ್ತಕಗಳನ್ನು ಕೇಳಿದ್ದೆವು, ಬಿ ಬುಕ್ಸ್ ಬೀಯಿಂಗ್ ಸಪ್ಲೈಡ್ ಬೈ ಬಿ ಆರ್ ಸಿ, ಎಷ್ಟು ಪುಸ್ತಕಗಳು ಬಂದಿವೆ, ನಾವು ಎಷ್ಟು ಪುಸ್ತಕಗಳನ್ನು ರಿಸೀವ್ ಮಾಡಿಕೊಂಡಿದ್ದೇವೆ ಎನ್ನುವ ಪ್ರತಿಯೊಂದು ಮಾಹಿತಿಯನ್ನು ನೀವು ಇಲ್ಲಿ ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ಪಠ್ಯಪುಸ್ತಕಗಳ ಸಂಖ್ಯೆ, ಬಿ ಆರ್ ಸಿಯಿಂದ ಬಂದಿರತಕ್ಕಂಥ ಪಠ್ಯಪುಸ್ತಕಗಳ ಸಂಖ್ಯೆ ಎರಡೂ ಸೇಮ್ ಆಗಿರಬೇಕು. ನೀವು ಕೆಳಗಡೆ ನೋಡಿಕೊಳ್ಳಬೇಕು, ಕೆಳಗಡೆ ಇರತಕ್ಕಂಥ ಒಟ್ಟು ಪಠ್ಯಪುಸ್ತಕಗಳ ಸಂಖ್ಯೆಯಲ್ಲಿ ನೀವು ಇಲ್ಲಿ ಗಮನಿಸಿ, ನೀವು 8, 9 ಹತ್ತನೇ ತರಗತಿಗೆ ಈ ಪಠ್ಯಪುಸ್ತಕಗಳಿಗೆ ಎಷ್ಟು ಸಂಖ್ಯೆಯಲ್ಲಿ ಈ ಪಠ್ಯಪುಸ್ತಕಗಳನ್ನು ಕೇಳಿದ್ದೀರೋ ಅಷ್ಟು ಸಂಖ್ಯೆಯ ಪಠ್ಯಪುಸ್ತಕಗಳು ಬಿ ಆರ್ ಸಿಯಿಂದ ಬಂದಿರುತ್ತವೆ. ನಾವು ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ಪಠ್ಯಪುಸ್ತಕಗಳ ಸಂಖ್ಯೆಯೂ ಕೂಡ ಸೇಮ್ ಆಗಿರಬೇಕು. ಆದ ಕಾರಣ ನೀವು ಎಲ್ಲಿಯೂ ಕೂಡ ತಿದ್ದುಪಡಿ ಮಾಡದೆ ಅವುಗಳನ್ನು ಸೇವ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಮಾಡಿದಾಗ ಟೆಕ್ಸ್ಟ್ ಬುಕ್ ಚಲನನ್ನು ನೀವು ರಿಸೀವ್ ಮಾಡಿಕೊಂಡಂತಾಗುತ್ತದೆ. ಈಗ ಟೆಕ್ಸ್ಟ್ ಬುಕ್ ಚಲನ್ ರಿಸೀವ್ ಆಗಿದ್ದು, ನೀವು ಮುಂದಿನ ಹಂತದಲ್ಲಿ ಮಕ್ಕಳಿಗೆ ಯಾವ ರೀತಿ ಪಠ್ಯಪುಸ್ತಕಗಳನ್ನು ಹಂಚಬೇಕು ಎನ್ನುವುದನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದಲ್ಲಿ ಒಂದು ಲೈಕನ್ನು ನೀಡಿ, ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯ ಮಾಡಿ.